ಬೆಂಗಳೂರಿನಲ್ಲಿ ಮೊನ್ನೆ ಐಟಿ ಅಧಿಕಾರಿಗಳು ಭರ್ಜರಿಯಾದಂತ ದಾಳಿ ನಡೆಸಿದ್ರು. ಈ ದಾಳಿ ವೇಳೆ 42 ಕೋಟಿ ರೂಪಾಯಿ ಪತ್ತೆಯಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಟಿ ವಿಚಾರಣೆಯನ್ನು ಮುಗಿಸಿ ಪ್ರದೀಪ್ ಹೊರಬಂದಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿ ಪ್ರದೀಪ್ ವಿಚಾರಣೆಯನ್ನು ಮುಗಿಸಿಕೊಂಡು ವಾಪಸ್ ಬಂದಿದ್ದಾರೆ. ವಿಚಾರಣೆ ವೇಳೆ ಐಟಿ ಅಧಿಕಾರಿಗಳು ಕೇಳಿದ ದಾಖಲೆಯನ್ನು ಒದಗಿಸಿದ್ದೇನೆ. ರೇಡ್ನಲ್ಲಿ ಸಿಕ್ಕಿದ್ದು 42 ಕೋಟಿ ಅಲ್ಲ 20 ಕೋಟಿ ರೂಪಾಯಿ ಅಷ್ಟೇ. ಮನೆಯಲ್ಲಿ ಪತ್ತೆಯಾದ ಹಣ ಲ್ಯಾಂಡ್ಗೆ ಸಂಬಂಧಿಸಿದ್ದು. ನನಗೂ ರಾಜಕೀಯಕ್ಕೂ ಯಾವುದೇ ಲಿಂಕ್ ಇಲ್ಲ, ಹಾಗೇನೆ ಸಂಬಂಧ ಇಲ್ಲ. ನನ್ನ ಸಹೋದರ ಪ್ರಮೋದ್ಗೂ ನೋಟಿಸ್ ನೀಡಿದ್ದಾರೆ. 21ನೇ ತಾರೀಕು ಪ್ರಮೋದ್ ಸಹ ವಿಚಾರಣೆಗೆ ಬರ್ತಾರೆ. ಮತ್ತೆ ನನಗೆ 26ರಂದು ವಿಚಾರಣೆಗೆ ಬರೋಕೆ ಸೂಚನೆಯನ್ನು ನೀಡಿದ್ದಾರೆ ಅಂತ ವಿಚಾರಣೆ ಬಳಿಕ ಪ್ರದೀಪ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರದೀಪ್ ಯಾರು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅಂಬಿಕಾಪತಿ ಪುತ್ರ ಪ್ರದೀಪ್, ಇವರ ಮನೆಯಲ್ಲೇ ಇವರ ಫ್ಲ್ಯಾಟ್ನಲ್ಲೇ 42 ಕೋಟಿ ರೂಪಾಯಿ ಪತ್ತೆಯಾಗಿತ್ತು ಐಟಿ ದಾಳಿ ಸಂದರ್ಭದಲ್ಲಿ. ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರದೀಪ್ ವಿಚಾರಣೆಯನ್ನ ಮುಗಿಸಿ ಹೊರಬಂದಿದ್ದ. ದಯವಿಟ್ಟು ಅದನ್ನ ಹಾಕಿ, ನೀವು ಯಾವ್ದನ್ನ ಫೋಟೋ ಇಟ್ಕೊಂಡಿದ್ವಿ ಏನೇನೋ ಹೇಳ್ತಾ ಇತ್ತು ಅಂತ. ಸರಿ ಸರಿ, ಈಗ 20 ಕೋಟಿ ಅದಕ್ಕೆ ನೋಡ್ಕೊಂಡು 20 ಕೋಟಿ 2 ಲಕ್ಷ ಅಲ್ವಾ? 20 ಕೋಟಿ 20 ಕೋಟಿ ಕಡ್ದಿದ್ರು ವಿಚಾರಣೆಗೆ. ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಕೊಟ್ಟಿದ್ದೀನಿ. ಇನ್ನು ಮುಂದೆ ಕರಿತೀನಿ ಅಂತ ಹೇಳಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಕೊಡ್ಬೇಕಿದೆ. ಓಕೆ ಸರ್, ಕೊಡ್ತೀನಿ. ಮತ್ತೆ ನಿಮಗೆ ಗೊತ್ತಲ್ವಾ ಸರ್ ಮತ್ತೆ ಯಾವಾಗ ಕರೆದಿದ್ದೀರಾ ಸರ್ ವಿಚಾರಣೆಗೆ? ಈಗ 26th ಕರೆದಿದ್ದೀವಿ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಿದ್ದೀವಿ. ಕಡಿದಿರೋದೇ ಬಂದಿದ್ದೀವಿ. ಅವರು ಬರ್ತಾರೆ, ಅವರು 21ನೇ ತಾರೀಕು ಬರ್ಬೋದು. ಅವರು ಬಂದು ಕೊಡ್ತಾರೆ. ಪ್ರಮೋದ್ ಅವ್ರದ್ದೇನು ಅವ್ರದ್ದೇನು ಇಲ್ಲ ಬಿಡಿ ಸರ್, ಅವ್ರದ್ದೇನು ಇಂಥದ್ದು ಸಿಕ್ಕಿಲ್ಲ. ಆಫೀಸಲ್ಲಿ ಕ್ಯಾಶ್ ಇದೆ ನನ್ನ ಹತ್ರ. ಕ್ಯಾಶ್ಗೆ ಅದಕ್ಕೆ ಎಸ್ಟಿಮೇಟ್ ಅಂತ ಕೇಳಿದರೆ ಕೊಡ್ತೀನಿ ಅಂತ ಹೇಳಿ ಸುಮಾರು ಡಾಕ್ಯುಮೆಂಟ್ ಕೊಟ್ಟು ಕೊಡ್ತಾರೆ. ಪ್ರಮೋದ್ ಅವ್ರು ನೀವು ಪಾರ್ಟ್ನರ್ ಸರ್? ಯಾವ ಉದ್ದೇಶಕ್ಕೆ ಅಷ್ಟು ದೊಡ್ಡ ಮಟ್ಟದ ಅಮೌಂಟ್ ನಾವು ಮನೆಗೆ ಕೇಳಿದ್ದಾರೆ ಸರ್? ಯಾವುದು ಲ್ಯಾಂಡ್ ಮುಂದಕ್ಕೆ ಜಾಸ್ತಿ ಹೇಳೋದು ಬೇಡ ಸರ್, ಹೇಳ್ಬಿಡಿ. ನೀವು ಕೇಳಿದಕ್ಕೆಲ್ಲ ಉತ್ತರ ಕೊಡ್ತೀನಿ ಇಲ್ಲಿ ಫಸ್ಟ್. ಯಾಕಂದ್ರೆ ಇನ್ಕ್ವೈರಿ ನಡೀಬೇಕಾದ್ರೆ ನಾನು ಮಾತಾಡ್ತಾ ತಪ್ಪಾಗುತ್ತೆ. ಖಂಡಿತ ನಿಮ್ ಜೊತೆ ಸಾಕಾಡ್ತೀನಿ. ಏನಿದೆ ಕೇಳಿ ಸರ್, ಮತ್ತೆ ಯಾವಾಗ ಬರಕ್ಕೆ? 20ನೇ ತಾರೀಕು ಬರ್ತಾರೆ ಸರ್. ನಿಮಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ನೀವೇ ಸರ್, ನಿಮ್ ಕಿವಿ ನಿಮ್ ಸ್ಪಷ್ಟೀಕರಣ ಸರ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ವಿಶ್ವನಾಥ್, ಮೊನ್ನೆ ಐಟಿ ದಾಳಿ ಸಂದರ್ಭದಲ್ಲಿ 42 ಕೋಟಿ ಪತ್ತೆಯಾಗಿತ್ತು ಅಂತ ಐಟಿ ಮೂಲದವರು ತಿಳಿಸಿದ್ರು. ಸದ್ಯ ಈಗ ಪ್ರದೀಪ್ ಅವರು ಹೇಳ್ತಾ ಇದ್ದಾರೆ 42 ಕೋಟಿ ಅಲ್ಲ 20 ಕೋಟಿ ಅಷ್ಟೇ ಅಂತ. ಹಾಗೇನೆ ವಿಚಾರಣೆ ಮುಗಿಸಿ ಬಂದಂತ ಪ್ರದೀಪ್ ಅವರು ಏನು ಹೇಳಿದ್ರು? ಎಸ್, ಗಮನಿಸ್ತಾ ಇರ್ಬೋದು ಅಂಬಿಕಾಪತಿ ಪುತ್ರ ಪ್ರದೀಪ್ ವಿಚಾರಣೆಯನ್ನು ಮುಗಿಸ್ಕೊಂಡು ಹೊರಬಂದಿದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ 42 ಕೋಟಿ ನನ್ನ ಫ್ಲ್ಯಾಟ್ನಲ್ಲಿ ಸಿಕ್ಕಿಲ್ಲ, ಸಿಕ್ಕಿದ್ದು ಬರೀ 20 ಕೋಟಿ ರೂಪಾಯಿ. ಈ 20 ಕೋಟಿ ಏನಿದೆ ಇದು ಲ್ಯಾಂಡ್ ವಿಚಾರಕ್ಕೆ ಸಂಬಂಧಿಸಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಐಟಿ ಅಧಿಕಾರಿಗಳು ಭರ್ಜರಿ ದಾಳಿಯನ್ನು ಬೆಂಗಳೂರಿನಲ್ಲಿ ಮೊನ್ನೆ ತಾನೇ ನಡೆಸಿದ್ರು. ಈ ದಾಳಿಯ ವೇಳೆ ಅಪಾರ ಪ್ರಮಾಣದ ಹಣ ಪತ್ತೆಯಾಗಿತ್ತು. ಪತ್ತೆಯಾಗಿದ್ದು ಕೂಡ ಅಂಬಿಕಾಪತಿ ಮನೆಯಲ್ಲಿ. ಅಂಬಿಕಾಪತಿ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರು ಕೂಡ ಹೌದು. ಸದ್ಯ ಅವರ ಪುತ್ರ ಪ್ರದೀಪ್ ಏನಿದ್ದಾರೆ ಅವರಿಗೆ ಸೇರಿದಂಥ ಫ್ಲ್ಯಾಟ್ನಲ್ಲಿ 42 ಕೋಟಿ ರೂಪಾಯಿ ಪತ್ತೆ ಆಗಿತ್ತು ಎನ್ನಲಾಗ್ತಾ ಇತ್ತು. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋಕೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಪ್ರದೀಪ್ ವಿಚಾರಣೆಯನ್ನು ಮುಗಿಸಿ ಹೊರಬಂದಿದ್ದಾರೆ. ಐಟಿ ವಿಚಾರಣೆ ಬಳಿಕ ಪ್ರದೀಪ್ ಏನೆಲ್ಲ ಹೇಳಿದ್ರು? ಸಮಸ್ಯೆ ಖಂಡಿತವಾಗ್ಲೂ, ಇನ್ನು ಬೆಂಗಳೂರಿನಲ್ಲಿ ಅಂಬಿಕಾಪತಿ ಬಿಲ್ಡರ್ ಏನಿದ್ದಾರೆ ಅವರ ಮನೆಯ ಮೇಲೆ ಈಗಾಗಲೇ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯ ನಡೆಸಿ ಅನೇಕ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ರು. ಕುಟುಂಬಸ್ಥರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ, ಆಸ್ತಿ ಆದಾಯವನ್ನ ಮರೆಮಾಚ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅನುಮಾನದ ಮೇಲೆ
ಕುಟುಂಬಸ್ಥರಿಗೂ ಕೂಡ ನೋಟಿಸ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಅಂಬಿಕಾಪತಿ ಪುತ್ರ ಪ್ರದೀಪ್ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು ಇವತ್ತು ವಿಚಾರಣೆಗೆ ಹಾಜರಾಗುವಂತೆ. ಆದ್ರೆ ಪ್ರದೀಪ್ ಅವರು ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬರ್ತಾರೆ ಐಟಿ ಕಚೇರಿಗೆ ಬಂದು ಕೆಲವೊಂದು ದಾಖಲೆಗಳನ್ನು ಕೂಡ ಒದಗಿಸಿದ್ದಾರೆ. ಸತತವಾಗಿ 8 ಗಂಟೆಗಳ ವಿಚಾರಣೆಯನ್ನ ಪ್ರದೀಪ್ ಅವರು ಎದುರಿಸಿರುವಂತದ್ದು. ಇನ್ನು ವಿಚಾರಣೆ ನಂತರ ಐಟಿ ಅಧಿಕಾರಿಗಳ ಬಳಿ ದಾಖಲೆಯನ್ನ ನಾನು ಒದಗಿಸಿದ್ದೇನೆ, ಮನೆಯಲ್ಲಿ ಪತ್ತೆಯಾದಂತಹ ಹಣ ಲ್ಯಾಂಡ್ಗೆ ಸಂಬಂಧಿಸಿದ್ದು, ನನಗೂ ರಾಜಕೀಯಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಐಟಿ ಅಧಿಕಾರಿಗಳು ನನ್ನ ಸೋದರ ಪ್ರಮೋದ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 21ನೇ ತಾರೀಕು ಪ್ರಮೋದ್ ಸಹ ವಿಚಾರಣೆಗೆ ಬರ್ತಾರೆ, ಮತ್ತೆ ನನಗೆ 26ಕ್ಕೆ ವಿಚಾರಣೆಗೆ ಬರಲು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಐಟಿ ಅಧಿಕಾರಿಗಳು. ಖಂಡಿತವಾಗ್ಲೂ ನಾನು ಮತ್ತೆ ಬೇಕಾದಂತಹ ಎವಿಡೆನ್ಸ್ ಗಳನ್ನ ಡಾಕ್ಯುಮೆಂಟ್ಸ್ ಗಳನ್ನ ನಾನು ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರದೀಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಮನೆಯಲ್ಲಿ 42 ಕೋಟಿ ರೂಪಾಯಿ ಪತ್ತೆಯಾಗಿಲ್ಲ, ಕೇವಲ 20 ಕೋಟಿ ರೂಪಾಯಿ ಮಾತ್ರ ಪತ್ತೆಯಾಗಿದೆ. ಅದನ್ನ ನಾನು ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೂಡ ನಾನು ಒದಗಿಸಿದ್ದೇನೆ. ಯಾವುದೇ ನಿಟ್ಟಿನಲ್ಲೂ ಕೂಡ ಅಕ್ರಮವಾಗಿ ನಾವು ಹಣ ಸಂಪಾದಿಸಿಲ್ಲ. ಹೀಗಾಗಿ ಯಾರೂ ಕೂಡ ಅನಾವಶ್ಯಕವಾಗಿ ನಮ್ಮ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಮಾತನಾಡಬೇಡಿ ಅಂತ ಕೂಡ ಅವರು ಗರಂ ಆಗಿದ್ರು. ಇನ್ನೊಂದು ನಿಟ್ಟಿನಲ್ಲಿ ಅಂತಂದ್ರೆ 8 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದಂತಹ ಪ್ರದೀಪ್ ಅವರು ಕೂಡ ನಾನು ಸ್ಪಷ್ಟವಾದಂತಹ ದಾಖಲೆಗಳನ್ನು ಕೂಡ ಕೊಟ್ಟಿದ್ದೇನೆ. ಯಾವುದೇ ರೀತಿಯಲ್ಲೂ ಕೂಡ ನಾವು ತಪ್ಪನ್ನು ಮಾಡಿಲ್ಲ, ಅಕ್ರಮವಾಗಿ ಹಣ ಸಂಪಾದಿಸಿಲ್ಲ ಅಂತ ಒಂದು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿರುವಂತದ್ದು. ಇನ್ನು 21ನೇ ತಾರೀಕು ಮತ್ತೊಬ್ಬ ಅಂಬಿಕಾಪತಿ ಪುತ್ರ ಏನಿದ್ದಾರೆ ಪ್ರಮೋದ್ ಅವರು ಕೂಡ ವಿಚಾರಣೆಗೆ ಬರ್ತಾರೆ ಅಂತ ಅವರು ಕೂಡ ಹೇಳಿರುವಂತದ್ದು. ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಕುಟುಂಬಸ್ಥರನ್ನ ಹಲವರಿಗೆ ನೋಟಿಸ್ ಅನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಅವರು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ, ಯಾವುದೇ ಭಯವಿಲ್ಲದೆ ನಾವು ಉತ್ತರವನ್ನು ಕೊಡ್ತೇವೆ, ಮಾಹಿತಿಯನ್ನು ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಪ್ರದೀಪ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.